ಏನ್ ವಿಷಯ ಅಂಜಲಿ? ಅದು ಸಿದ್ಧಾರ್ಥ್, ನಿಮ್ಗೆ ಇವ್ರು ಗೊತ್ತಾ? ನಿಮಗೆ ಗೊತ್ತಿಲ್ವಾ ಈ ಮುಖನ ಎಲ್ಲೋ ಹಿಂದೆ ನೋಡೋ ನೆನಪಿದೆ, ಆದ್ರೆ ಯಾರು ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದ್ಸಲ ಸರಿಯಾಗಿ ನೋಡಿ, ನೆನಪಾಗ್ಬಹುದು. ಇಲ್ಲ ಅಂಜಲಿ, ನೆನಪಾಗ್ತಿಲ್ಲ. ಯಾರಿವರು? ಈ ಫೋಟೋ ನಿಮ್ಗೆಲ್ ಸಿಕ್ತು? ಅದು ಹೀಗೆ ಎಲ್ಲೋ ನೋಡಿದ ನೆನಪು, ಅದಕ್ಕೆ ನಿಮಗ್ ಗೊತ್ತಿದ್ಯಾ ಅಂತ ಕೇಳ್ದೆ ಅಷ್ಟೆ. ಇಲ್ಲ ಅಂಜಲಿ, ನನಗ್ ಗೊತ್ತಿಲ್ಲ, ಸಾರಿ. ಪರವಾಗಿಲ್ಲ ಬಿಡಿ. ಅಂಜಲಿ ಏನಕ್ಕೆ ಯಾರ್ದೋ ಫೋಟೋ ತಗೊಂಬಂದ್ ನನಗ್ ಗೊತ್ತಿದ್ಯಾ ಅಂತ ಕೇಳಿದ್ರು. ಈ ಫೋಟೋ ಎಲ್ಲೋ ನೋಡಿದ್ದೀನಿ ಅಂತ ಸಿದ್ಧಾರ್ಥ್ ಹೇಳ್ತಿದ್ದಾರೆ. ಹಾಗಾದ್ರೆ ಇವ್ರ ಬಗ್ಗೆ ಸಿದ್ಧಾರ್ಥ್ಗೆ ಗೊತ್ತಿದೆ ಅಂತ ಆಯ್ತು, ಬಟ್ ನೆನಪಾಗ್ತಿಲ್ಲ ಅಂತಿದ್ದಾರೆ. ಅಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲಿದ್ದಾಗ ಇವರನ್ನ ನೋಡಿರ್ಬೋದಾ? ಈ ಫೋಟೋ ಮೇಲೆ ನನ್ಗೆ ಯಾಕೆ ಇಷ್ಟೊಂದು ಕುತೂಹಲ ಬೆಳೀತಿದೆ? ಇವ್ರ ಬಗ್ಗೆ ಯಾರಿಂದ ಇನ್ಫಾರ್ಮೇಶನ್ ಸಿಗ್ಬೋದು? ಛೇ, ವಸು ಆಂಟಿ ಇದ್ದಿದ್ರೆ ಅವರನ್ನೇ ಕೇಳ್ಬೋದಿತ್ತು, ಅವರು ಇಲ್ಲ. ಇನ್ನು ರಿಷಿಗೆ ಇಲ್ಲ, ಚಾನ್ಸೇ ಇಲ್ಲ. ಈಗೇನ್ ಮಾಡೋದು? ಹೇಗೆ ಇವ್ರ ಬಗ್ಗೆ ತಿಳ್ಕೊಳ್ಳೋದು? ಇನ್ನೊಂದ್ಸಲ ಆ ರೂಮ್ಗೆ ಹೋಗಿ ನೋಡ್ಲಾ, ಬೇರೆ ಏನಾದರೂ ಕ್ಲೂ ಸಿಕ್ಕರೂ ಸಿಗ್ಬಹುದು. ವೇದ ಅತ್ತೆಗೆ ಗೊತ್ತಾಗ್ಬಿಟ್ರೆ ಅವ್ರು ಇಲ್ಲದೇ ಇದ್ದಾಗ ಹೋಗಿ ನೋಡ್ಬೇಕು, ಆಗ ಲೀಡ್ ಸಿಕ್ಕರೂ ಸಿಗ್ಬಹುದು. ರೀ ಅಂಜು, ಬೆಳಗ್ ಬೆಳಗ್ಗೆ ಎದ್ದು ಎಲ್ಲಿಗ್ರಿ ಹೋಗಿದ್ರಿ? ನಾನ್ ಕಣ್ಬಿಟ್ಟು ನೋಡಿದ ತಕ್ಷಣ ನೀವು ಪಕ್ಕದಲ್ಲಿಲ್ಲ ಅಂದ್ರೆ ನನ್ಗೆ ಎಷ್ಟು ಗಾಬರಿ ಆಗುತ್ತೆ ಗೊತ್ತಾ? ಹಲೋ, ನಾನು ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದೀನಿ. ಅದ್ರ ರೂಮಿಂದ ಆಚೆ ಹೋಗಿದ್ರಿ ತಾನೆ? ನೀವು ಹೋಗೋಕ್ಕೂ ಮುಂಚೆ ನನ್ಗೊಂದು ಮಾತು ಹೇಳ್ಬೋದಿತ್ತಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ ಮುಖ ನೋಡಿಲ್ಲ ಅಂದ್ರೆ ನನ್ ಮೂಡೇ ಹಾಳಾಗ್ಬಿಡುತ್ತೆ ರೀ, ಅದ್ ನಿಮಗೆ ಗೊತ್ತಿಲ್ವಾ? ಸುಶಾಂತ್, ಇನ್ಮೇಲೆ ಹೇಳ್ಬಿಟ್ಟೋಗಿ ಆಯ್ತಾ? ಆಯ್ತು ಸರ್, ನಿಮ್ಗೆ ಹೇಳ್ಬಿಟ್ಟು ನಿಮ್ ಪರ್ಮಿಷನ್ ತಗೊಂಡೇ ಹೋಗ್ತೀನಿ, ಆಯ್ತಾ? ಆ ರೆಡಿ 3 ಇಂಚ್ ಕಟ್ಔಟ್ ಅಲ್ಲಿ ನಿಂತ್ ಮಾತಾಡ್ತಿದ್ರು ಹಾಗೆ ಹೋಗ್ತಿದ್ದೀರಲ್ಲ, ಇದ್ ಸರಿನಾ? ಏನ್ ಹೇಳಿ, ಅಷ್ಟೊಂದ್ ಅರ್ಜೆಂಟ್ ಹೋಗೋದಿಕ್ಕೆ? ನೀವ್ ಸ್ವಲ್ಪ ನಿಂತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಹೋಗ್ಬೋದಲ್ವಾ? ಸುಶಾಂತ್, ಏನ್ ವಿಷಯ ಅಂತ ಬೇಗ ಹೇಳಿ, ನಾನು ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಇನ್ನು ಟೆನ್ಷನ್ ಕೊಡ್ಬೇಡಿ. ಓ, ನೀವು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀರಾ? ಹಾಗಾದ್ರೆ ನನ್ನ ವಿಷಯ ಕೇಳೋದಕ್ಕೆ ನಿಮಗೆ ಪೇಷನ್ಸ್ ಇರಲ್ಲ ಬಿಡಿ. ಸರಿ, ಫಸ್ಟ್ ನಿಮ್ಮ ಟೆನ್ಷನ್ ಏನು ಅಂತ ಹೇಳಿ, ಅದನ್ನು ಸಾಲ್ವ್ ಮಾಡಿ ಆಮೇಲೆ ನನ್ನ ವಿಷಯಕ್ಕೆ ಬರೋಣ. ಹೇಳಿ, ನಾನು ಆಮೇಲೆ ಮಾತಾಡ್ತೀನಿ, ಬಾಯ್. ರೀ ಅಂಜು, ಅಂಜು, ಏನೋ
ಪ್ರೀತಿಯಿಂದ ಮಾತಾಡೋಣ ಅಂತ ಬಂದ್ರೆ ಹಾಗೆ ಮುಖ ತಿರುಗಿಸ್ಕೊಂಡು ಹೋಗ್ತಾರಲ್ಲ ಇವರು. ಕೋಪ ಯಾವಾಗ್ಲೂ ಮೂಗಿನ ತುದಿಲೇ ಇರುತ್ತಲ್ಲ. ಸಿದ್ಧಾರ್ಥ ಅವ್ರೆ, ನೀವ್ ಇನ್ನೂ ರೆಡಿ ಆಗಿಲ್ವಾ? ನನ್ ತಿಂಡಿ ರೆಡಿ ಮಾಡಾಯ್ತು. ಕಾವ್ಯ, ಮತ್ ಬನ್ನಿ ತಿಂಡಿಗೆ. ಏನ್ ತಿಂಡಿ? ನಿಮಗ್ ಇಷ್ಟವಾಗಿರೋ ತಿಂಡಿನೇ ಮಾಡಿದೀನಿ. ಹೌದಾ? ನನಗೇನ್ ಇಷ್ಟ ಅಂತ ನಿನಗ್ ಗೊತ್ತಾ? ನಿಮ್ಮಿಷ್ಟಗಳು ನನಗ್ ಗೊತ್ತಿಲ್ದೇ ಇರುತ್ತಾ? ಹೌದಾ? ನಿನಗ್ ಹೇಗ್ ಗೊತ್ತಾಯ್ತದಲ್ಲ? ಅಯ್ಯೋ, ಅದೇನ್ ಮಿಲಿಟರಿ ಸೀಕ್ರೆಟಾ? ತಿಳ್ಕೊಳ್ಳಕ್ಕೆ ಕಷ್ಟ ಅನ್ನೋಕೆ? ನಮ್ಗಿಷ್ಟವಾದವ್ರ ಇಷ್ಟ ಕಷ್ಟಗಳನ್ನ ತಿಳ್ಕೋಬೇಕು ಅಂತ ಪ್ರಯತ್ನ ಪಟ್ರೆ ಎಲ್ಲಾನು ತಿಳ್ಕೋಬಹುದು. ಹೌದಾ? ನನ್ನ ಇಷ್ಟ ಕಷ್ಟಗಳನ್ನ ಎಷ್ಟು ತಿಳ್ಕೊಂಡಿದ್ಯಾ ಅಂತ ಒಂದ್ಸತಿ ಚೆಕ್ ಮಾಡೋಣ. ಟೆಸ್ಟ್ ಮಾಡ್ತಿದ್ದೀರಾ ಸಿದ್ಧಾರ್ಥ ಅವ್ರೆ? ಇವಾಗ ಎಷ್ಟು ತಿಳ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ, ಆದ್ರೆ ಲೈಫ್ ಲಾಂಗ್ ನಿಮ್ಮ ಇಷ್ಟಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ. ಹೌದಾ? ತಿಳ್ಕೊಂಡು ನನಗಿಷ್ಟವಾಗಿರೋದನ್ನ ಮಾತ್ರ ಮಾಡಬೇಕು ಅಂತಾನ? ಅದು ನನ್ನ ಕರ್ತವ್ಯ ಕೂಡ. ನನಗಿಷ್ಟವಾಗಿದ್ದು ನಿನಗಿಷ್ಟ ಆಗ್ಲಿಲ್ಲ ಅಂದ್ರೆ? ಪರವಾಗಿಲ್ಲ, ಆದ್ರೂ ಮಾಡ್ತೀನಿ. ಅಂದ್ರೆ ನಿನ್ನ ಇಷ್ಟಗಳಿಗೆ ಬೆಲೆನೇ ಇಲ್ವಾ? ಯಾಕಿಲ್ಲ, ನಿಮಗಿಷ್ಟವಾಗೋದೆಲ್ಲ ಮಾಡೋದೇ ನನಗಿಷ್ಟ. ಆದ್ರೂ ನಿನಗ್ ಕಷ್ಟ ಕೊಟ್ಟು ನನ್ನ ಇಷ್ಟಗಳನ್ನ ಮಾತ್ರ ಮಾಡಿಸ್ಕೊಂಡ್ರೆ ನನಗಿಷ್ಟ ಆಗಲ್ಲ. ಸರಿ, ಒಪ್ಕೋಬೇಡಿ ಬಿಡಿ. ಕಾವ್ಯ, ನೋವಾಗುತ್ತೆ. ಐ ಆಮ್ ಸಾರಿ ಸಿದ್ಧಾರ್ಥ ಅವರೆ. ಅತ್ತೆ, ಅತ್ತೆ, ಅತ್ತೆ ಇಲ್ಲ ಅನ್ಸತ್ತೆ. ಈಗಲೇ ಅಕ್ಕಿ ತಗೊಂಡು ಹೋಗೋದು ಬೆಸ್ಟು. ಎಲ್ಲಿಟ್ಟಿರ್ಬೋದು? ಈ ಫೋಟೋಗೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನ್ನ ಹೇಗಾದರೂ ಸರಿ ಕಲೆಕ್ಟ್ ಮಾಡಲೇಬೇಕು. ನೋವಾಗುತ್ತೆ. ಸಾರಿ ಸಿದ್ಧಾರ್ಥ ಅವ್ರೆ, ತುಂಬಾ ನೋವಾಯ್ತಾ? ಹೊಡಿಯೋರ್ಗು ಹೊಡೆದ್ಬಿಟ್ಟು ಈಗ ನೋವಾಗ್ತಿದ್ಯಾ ಅಂತ ಬೇರೆ ಕೇಳ್ತಿದ್ಯಾ? ರಾತ್ರಿ ತಾನೆ ಗಾಯ ಆಗಿದೆ, ಇಷ್ಟ ಬೇಗ ಮರ್ತೋಗ್ಬಿಟ್ಯಾ? ಅದು ನಿಮ್ ಮುಖದಲ್ಲಿ ಮೊದ್ಲು ನಿಮ್ ಮೂಗೆ ಸಿಗೋದು, ಅದಕ್ಕೆ ಲೈಟಾಗಿ ಟಚ್ ಮಾಡಿದೆ ಅಷ್ಟೇ. ನಾನು ಅವತ್ತೇ ಹೇಳಿಲ್ವಾ, ನನಗೆ ಗೊತ್ತಿತ್ತು ನಿನಗ್ ನನ್ ಮೂಗ್ ಮೇಲೆ ಕಣ್ಣು. ನನ್ ಮೂಗು ನಿನ್ ಮೂಗಿಂತ ಚೆನ್ನಾಗಿದೆ ಅಲ್ವಾ, ಅದಕ್ಕೆ ನೀವು ಹೊಟ್ಟೆ ಊರಿ. ಸಿದ್ಧಾರ್ಥ ಅವ್ರೆ, ಬೇಡ ನೋಡಿ, ನನ್ ಮೂಗಿನ ತಂಟೆಗ್ ಬಂದ್ರೆ ಅಷ್ಟೇ. ಆಮೇಲೆ ಏನ್ ಮಾಡ್ತೀಯಾ ನೋಡು, ಎಷ್ಟು ನೋವಾಗ್ತಿದೆ. ಇದೊಳ್ಳೆ ಚೆನ್ನಾಗೈತಲ್ಲ, ಕತ್ಲಲ್ಲಿ ಲೈಟ್ ಹಾಕೊಳ್ದೆ ಗೋಡೆ ಕುತ್ಕೊಳ್ಳಿ ಅಂತ ನಿಮಗ್ ಯಾರು ಹೇಳಿದ್ದು? ನಾನ್ ಕುತ್ಕೊಂಡ? ನೀನ್ ಅದನ್ನ ನೋಡಿದ್ಯಾ? ನೋಡಿದ್ಯಾ? ನೋಡ್ಲಿಲ್ಲ, ಆದ್ರೆ ನೇಗಾಗೋದಿಕ್ ಸಾಧ್ಯ ಹೇಳಿ. ಓ, ಯಾರಾದ್ರೂ ಪಂಚ್ ಮಾಡಿದ್ರ? ಅಥವಾ ನೀವೇ ಬೆಡ್ ಮೇಲಿಂದ ಕೆಳಗ್ ಬಿದೋದ್ರ? ಕಾವ್ಯ, ರೇಗಿಸ್ಬೇಡ, ಹೇಳ್ತಿದ್ದೀನಿ ಸುಮ್ನಿದ್ಬಿಡು. ಯಾರು? ನಾನ್ ರೇಗಿಸ್ತಾ ಇದ್ದೀನ? ನಿಮ್ಗ್ ಯಾರು ನನ್ ಮೂಗಿನ ಬಗ್ಗೆ ಮಾತಾಡಿ ಅಂದಿದ್ದು? ಬರೀ ಮಾತಾಡೋದಲ್ಲ, ಒಂದ್ ಪಂಚ್ ಕೊಟ್ರೆ ಮೂಗಿಗೆ ಗೊತ್ತಾಗತ್ತೆ ಏನಕ್ ಮಾತಾಡ್ತಿದ್ದೀನಿ ಅಂತ. ನನ್ ಮೂಗಿಗೆ ಪಂಚ್ ಮಾಡ್ತೀರಾ?
ಮಾಡಿ, ಅದ್ ಹೇಗ್ ಮಾಡ್ತೀರಾ ಮಾಡಿ ನೋಡೋಣ ಮಾಡಿ. ನೀವ್ ಪಂಚ್ ಕೊಡೋವರೆಗೂ ನಾನಿನ್ ಕಡಲೆಪುರಿ ತಿಂತಿರ್ತೀನ. ಕಾವ್ಯ, ನಾನೇನೋ ಬಾಯಿ ಮಾತಾಗಿ ಹೇಳಿದ್ರೆ ನೀನ್ ನೋಡಿದ್ರೆ ಇಷ್ಟು ಸೀರಿಯಸ್ ಆಗ್ಬಿಟ್ಟಲ್ಲ. ಅದು ಸೊಂಟಕ್ಕೆ ಸೀರೆಲ್ಲ ಸಿಗಿಸ್ಕೊಂಡು ಒಳ್ಳೆ ಸಂಪತ್ತಿಗೆ ಸವಾಲ್ ಮಂಜುಳಾ ತರ ಜಗಳಕ್ಕೆ ಬಂದ್ಬಿಟ್ಟೆ. ಅಂದ್ರೆ ನನ್ನ ಜಗಳ ಗಂಟಿ ಅಂತ ಹೇಳ್ತಿದ್ದೀರಾ? ಯಾರ ಜೊತೆ ತುಂಬಾ ಕ್ಲೋಸ್ ಆಗಿರ್ತೀನೋ ಅವ್ರ ಜೊತೆ ಫ್ರೀ ಆಗಿರೋಣ ಅನ್ಕೋತೀನಿ ಅಷ್ಟೇ. ಕಾವ್ಯ, ನಿನಗೆ ಹೇಗಿಷ್ಟನೋ ಹಾಗೆ ಫ್ರೀ ಆಗಿರು. ನೀನ್ ಹೀಗಿದ್ರೇನೆ ನನಗಿಷ್ಟ ಆಗದು. ಸಾರಿ ಸಿದ್ಧಾರ್ಥ ಅವ್ರೆ, ತುಂಬಾ ನೋವಾಯ್ತಾ? ಇಟ್ಸ್ ಓಕೆ ಕಾವ್ಯ, ನೀನ್ ಎಲ್ಲಾ ಸಾರಿಗಳಿಗೂ ನನ್ನ ಹತ್ರ ಎಕ್ಸ್ಕ್ಯೂಸ್ ಇದೆ. ಓಕೆ ಸರಿ, ತಿಂಡಿಗೆ ಬನ್ನಿ, ತಣ್ಣಗಾಗೋಗುತ್ತೆ. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪಾ. ಗುಡ್ ಮಾರ್ನಿಂಗ್. ಅವ್ವ ನೀವು ಬನ್ನಿ. ಬ್ಯಾಡ್ ನಂದಾತ್. ಬ್ರೋ, ಅದಕ್ಕೆ ಇವತ್ತು ನಿನ್ನ ಫೇವರೇಟ್ ತಿಂಡಿ ಮಾಡಿದ್ದಾರೆ. ವಿಷಯ ಗೊತ್ತಾಯ್ತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪಾ. ಸಿದ್ದು, ಸುಶಾಂತ್ ಎಲ್ಲಪ್ಪ? ಗುಡ್ ಮಾರ್ನಿಂಗ್ ಮಾ. ಹಾಯ್, ಗುಡ್ ಮಾರ್ನಿಂಗ್ ಕಂದ. ನಿದ್ದೆ ಚೆನ್ನಾಗಿ ಮಾಡಿದ್ಯಾ? ಎಸ್, ತುಂಬಾ ದಿನ ಆದ್ಮೇಲೆ ನೆಮ್ಮದಿಯಾಗಿ ಮಲ್ಕೊಂಡೆ. ಓ, ಇವತ್ತು ನಾನೇ ನನ್ನ ಕೈಯಾರೆ ನಿನಗೆ ತಿಂಡಿ ತಿನ್ನಿಸ್ತೀನಿ, ಓಕೆನಾ? ಇವತ್ತು ನಾನು ಅಮ್ಮನ ಜೊತೆ ಜಗಳ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅರೆ, ಯಾಕೆಲ್ಲರೂ ಹೀಗ್ ನೋಡ್ತಾ ಇದ್ದೀರಾ? ಸಿದ್ದು, ಏನಾಗಿದೆ ಇದ್ದಕ್ಕಿದ್ದಂಗೆ ಅಮ್ಮನ ಹತ್ರ ಜಗಳ ಆಡೋದು ಅಂದ್ರೆ ಏನಿದು? ವೇದ ಏನಾದ್ರೂ ತಪ್ಪು ಮಾಡಿದ್ಲಾ? ಪಾ, ಅಮ್ಮ ಯಾವತ್ತಾದ್ರೂ ತಪ್ಪು ಮಾಡಕ್ ಸಾಧ್ಯನಾ ಹೇಳಿ? ಇವತ್ತು ಅಮ್ಮ ಸುಶಾಂತ್ ಮೇಲೆ ತೋರಿಸಿರೋ ಪ್ರೀತಿ ನೋಡಿ ಜೆಲಸ್ ಫೀಲ್ ಆಗ್ತಿದೆ. ಇಷ್ಟು ದಿನ ಅಮ್ಮ ಸುಶಾಂತ್ ಜೊತೆ ಮಾತಾಡ್ತಾ ಇದ್ದಿದ್ದಕ್ಕೆ ಅಲ್ವಾ ಅವನ್ ಇವತ್ತಿಷ್ಟು ಮುದ್ದು ಮಾಡ್ತಿರೋದು? ಆ ಮುದ್ದು ನನಗೂ ಸಿಗುತ್ತೇನೋ ಅನ್ಕೊಂಡು ಈ ರೀತಿ ಪ್ಲಾನ್ ಮಾಡಿದೆ ಅಷ್ಟೆ. ಹಾಗೆಲ್ಲ ತಮಾಷೆಗೂ ಮಾತಾಡ್ಬಿಡಪ್ಪ. ಇನ್ನು ನೀನು ಮಾತು ಬಿಟ್ಬಿಟ್ರೆ ನನ್ನ ಜೀವನೇ ಹೋಗ್ಬಿಡುತ್ತೆ ಕಣೋ. ಐ ಆಮ್ ರಿಯಲಿ ಸಾರಿ, ನಾನು ತಮಾಷೆ ಮಾಡಿದೆ ಅಷ್ಟೆ. ನೀವು ಇಷ್ಟು ಸೀರಿಯಸ್ ಆಗಿ ತಗೋತೀರಂತ ನಂಗೆ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ನೀವಿಬ್ರು ನನ್ನ ಎರಡು ಕಣ್ಣುಗಳಿದ್ದಾಗೆ. ಯಾರಿಗೆ ನೋವಾದ್ರೂ ಕಣ್ಣೀರ್ ಬರೋದು ನನಗೆ ಕಂಡ್ರು. ನೋಡುದ್ರ ಸಿದ್ಧಾರ್ಥ ಅವ್ರೆ, ಪಾಪ ಅತ್ತೆ, ನಿಮ್ ತಮಾಷೆ ಮಾತನ್ನೇ ಅವ್ರಿಗೆ ಅರಗಿಸ್ಕೊಳಕ್ ಆಗ್ತಿಲ್ಲ. ಇನ್ನೂ ನೀವು ಸೀರಿಯಸ್ ಆಗಿ ಹೇಳಿದ್ರೆ ಪಾಪ ಅವ್ರೆಷ್ಟು ನೊಂದ್ಕೋಬೋದಲ್ವಾ? ಇಲ್ಲ ಕಾವ್ಯ, ನಾನು ಯಾವತ್ತೂ ಈ ರೀತಿ ಸೀರಿಯಸ್ ಆಗಿ ನಿರ್ಧಾರ ತಗೊಳಕ್ ಹೋಗಲ್ಲ. ನನಗೆ ಅಮ್ಮನೇ ಇಲ್ಲ. ಒಂದು ಮನೆ ನಿಲ್ಬೇಕು ಅಂದ್ರೆ
ಕಂಬಗಳು ತುಂಬಾ ಮುಖ್ಯವಾಗಿರುತ್ತೆ. ನನಗೆ ನೀವಿಬ್ರೇ ಕಂಬಗಳು. ಮಾ, ನಮ್ಮನ್ನ ಬೇರೆ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಕರೆಕ್ಟ್ ಆಗಿ ಹೇಳ್ದೆ ವೇದ, ಯಾರಿಂದನೂ ಸಾಧ್ಯ ಇಲ್ಲ. ಈ ತಾಯಿ ಮಕ್ಕಳು ಬಾಂಧವ್ಯ ನೋಡ್ತಾ ಇದ್ರೆ ನನ್ ಕರ್ಲು ಚುರುಕ್ ಅಂತ ಇದೆ. ಈ ಚಿಕ್ಕ ಮಗಳು ಹೊಟ್ಟೆ ಚುರ್ ಅಂತ ಇರೋದು ಗೊತ್ತಾಗುತ್ತೋ ಇಲ್ವೋ? ಓ, ಬೇಗ ಬನ್ನಿ, ಎಲ್ರು ತಿಂಡಿ ಮಾಡೋಣ. ಇಷ್ಟೊತ್ತಾದ್ರೂ ಅಂಜನೆ ಬರ್ಲಿಲ್ವಲ್ಲ, ಎಲ್ಲವಳು? ಹೌದಲ್ವಾ, ಅಂಜು ಎಲ್ಲಿ? ಛೇ, ಏನ್ ಕ್ಲೂನು ಸಿಕ್ತಿಲ್ವಲ್ಲ, ಈಗೇನ್ ಮಾಡೋದು? ಇವ್ರು ಯಾರು ಅಂತ ಹೇಗ್ ಕಂಡುಹಿಡಿಯೋದು? ಇದೇನ್ ಸುಶಾಂತ್, ನೀನ್ ಹೀಗ್ ಕೇಳ್ತಿದ್ಯಾ? ರೂಮಲ್ಲಿ ಇರ್ಲಿಲ್ವಾ ಅವಳು? ಇಲ್ಲ ಕಾವ್ಯ, ಅವಳು ಕಿಚನ್ ಅಲ್ಲಿ ಇರ್ಬೇಕು ಅಂತ ನಾನು ಕೇಳಕ್ ಬಂದೆ. ಇಲ್ವಲ್ಲ, ಅವಳು ಈ ಕಡೆ ಬಂದೇ ಇಲ್ಲ. ಹೌದಾ, ಮತ್ತೆಲ್ಲ ಹೋದ್ಲು? ಯಾಕಪ್ಪ ನೀನು ಇಷ್ಟೊಂದು ಟೆನ್ಷನ್ ಆಗ್ತೀಯ, ಇಲ್ಲೇ ಎಲ್ಲೋ ಇರ್ತಾಳೆ. ಹೋಗಮ್ಮ, ನೀನು ಹೋಗಿ ಕರ್ಕೊಂಬಾ. ನಾನಾ? ಸರಿ ಬ್ರೋ, ನೀನು ನನ್ನ ಜೊತೆ ಬಾ. ನೀನು ರೂಮಲ್ಲಿ ನೋಡು, ನಾನು ಹೊರಗಡೆ ನೋಡ್ತೀನಿ. ಬಾ, ಕೂತ್ಕೊಳ್ಳಿ. ಅಂಜು, 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 ಎಲ್ಲೋದ್ರಿ ಇವರು? ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಫೋಟೋ ಪ್ರಿಂಟ್ ಹಾಕ್ಸಿದ್ಮೇಲೆ ಸ್ಟುಡಿಯೋ ಹೆಸರು ಅದ್ರ ಮೇಲೆ ಇರ್ಬೇಕಲ್ವಾ? ನೀನು ಅದು ನಾನು. ತಾತನ ರೂಮ್ಗೆ ಯಾಕೆ ಹೋಗಿದ್ರಿ? ಅದಕ್ಕೆ ಅದು ಋಷಿ, ಈ ರೂಮ್ ಒಳಗಡೆ ಯಾರು ಹೋಗ್ಬಾರ್ದು ಅಂತ ಮಾಮ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅದು ಏನಿಲ್ಲ ಋಷಿ, ಸುಮ್ಮನೆ ಹಾಗೆ ಬಂದೆ ಅಷ್ಟೆ.
ನೀವು ರೂಮ್ ಒಳಗಡೆ ಹೋಗಿರೋ ವಿಷಯ ಅಮ್ಮಂಗೇನಾದ್ರೂ ಗೊತ್ತಾದ್ರೆ ದೊಡ್ಡ ರಾಧ ಅಂತಾನೆ ಆಗೋಗತ್ತೆ ಅದಕ್ಕೆ. ನಿಜ ಹೇಳಿ ಅದಕ್ಕೆ, ಯಾಕೆ ಹೋಗಿದ್ರಿ? ಯದಾ ಯದಾ ಧರ್ಮಸ್ಯ ಉದಾ